ರಾಜ್ಯದ ಹಲವು ಕಡೆ ನಡೆದ ಉಗ್ರ ಚಟುವಟಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಹಲವರನ್ನ ಬಂಧಿಸಿದ್ದಾರೆ ಒಂದು ವೇಳೆ ಇವ್ರನ್ನ ಬಂಧಿಸದೇ ಇದ್ದಿದ್ರೆ ಏನಾಗ್ತಾ ಇತ್ತು ಅನ್ನೋದನ್ನ ಖುದ್ದು ಬಂಧಿಸಿರುವವರಂತ ಅಂದ್ರೆ ಬಂದ್ ಬಾಯಿ ಬಿಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಅವರು ಕೇಳ್ಕೊಬರೋಣ ರೋಬೋಟ್ಗಳ ಮೂಲಕ ವಿಧ್ವಂಸಕ ಕೃತ್ಯಕ್ಕೆ ಸಂಚು ಎನ್ಐಎ ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಆಯ್ಸು ಸ್ಫೋಟಿಕ ರಹಸ್ಯ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಆದಾಗಲೇ ಉಗ್ರರು ನಮ್ಮ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯ ಎಸ್ಕೋಕೆ ಪ್ಲಾನ್ ಮಾಡಿದ್ರು ಅನ್ನೋ ಅನುಮಾನ ಹುಟ್ಟಿತ್ತು ಐಸಿಸ್ ಉಗ್ರರಿಂದ ಪ್ರೇರಣೆ ಪಡೆದುಕೊಂಡ ಶಾರೀಖ್ ಅನ್ನೋ ಉಗ್ರ ಮಂಗಳೂರಿನ ದೇವಸ್ಥಾನ ಹಾಗೂ ಜನನಿಬೀಡ ಪ್ರದೇಶದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ದ ಅದೃಷ್ಟವಶಾತ್ ಅರ್ಧ ದಾರಿಯಲ್ಲಿ ಆಟೋದಲ್ಲಿ ಕುಕ್ಕರ್ ಸ್ಫೋಟಗೊಂಡು ಆರೋಪಿ ಶಾರೀಕ್ ಬಂಧನಕ್ಕೆ ಒಳಗಾಗಿದ್ದ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ನಡೆಸಿದ್ದ ಪ್ರಕರಣವನ್ನು ಒಪ್ಪಿಕೊಂಡಿದ್ದ ಶಾರೀಕ್ ತನ್ನ ಜೊತೆ ಭಾಗಿಯಾಗಿದ್ದ ಆರೋಪಿಗಳ ಹೆಸರು ಕೂಡ ಹೇಳಿದ್ದ ಎರಡೂ ಪ್ರಕರಣಕ್ಕೆ ಸಂಬಂಧಿಸಿ ಬಂಧನಕ್ಕೆ ಒಳಗಾದ ಒಂಬತ್ತು ಮಂದಿ ಉಗ್ರರು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಅದು ರೋಬೋಟ್ ಮೂಲಕ ರಾಜ್ಯದ ವಿವಿಧೆಡೆ ವಿಧ್ವಂಸಕ ಕೃತ್ಯದ ಸಂಚು ಬಗ್ಗೆ ತಪ್ಪೊಪ್ಕೊಂಡಿದ್ದಾರೆ ಈ ವಿಧ್ವಂಸಕ ಕೃತ್ಯ ನಡೆಸೋಕೆ ಐಎಸ್ಎಸ್ ಉಗ್ರರು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿದ್ರಂತೆ ಶಾರೀಖ್ ಮತ್ತು ಮಾಸ್ ಮುನಿರ್ ಅಹಮದ್ ಮಂಗಳೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಲಿತಾ ಇರಬೇಕಾದ್ರೆ ಐಎಸ್ಎಸ್ ಉಗ್ರರ ಪರ ಗೋಡೆ ಬರಹ ಬರೆದು ಬಂಧನಕ್ಕೆ ಒಳಗಾಗಿದ್ರು ಜೈಲಿಂದ ಬಿಡುಗಡೆಯಾದ ಬಳಿಕ ಮತ್ತೆ ಇಬ್ಬರು ಬಾಂಬ್ ಬ್ಲಾಸ್ಟ್ ಬಗ್ಗೆ ಟ್ರಯಲ್ ಮಾಡಿದ್ರು ಇದಕ್ಕೆ ಸ್ನೇಹಿತರನ್ನು ಸೇರಿಸಿಕೊಂಡಿದ್ರು ಹೀಗಾಗಿ ಶಾರಿಕ್ ಮತ್ತು ಮಾಜ್ ಮುನೀರ್ ಅಹಮದ್ ಸೇರಿ ಒಟ್ಟು ಒಂಬತ್ತು ಮಂದಿಯನ್ನ ಎನ್ಐಎ ಬಂಧಿಸಿ ವಿಚಾರಣೆ ನಡೆಸಿತ್ತು ಎಲ್ರಿಗೂ ರೋಬೋಟಿಕ್ ಕೋರ್ಸ್ ಮಾಡುವಂತೆ ಐಎಸ್ಎಸ್ ಹ್ಯಾಂಡ್ಲರ್ಗಳು ನಿರ್ದೇಶನ ನೀಡಿತು ಭವಿಷ್ಯದ ಭಯೋತ್ಪಾದಕ ಚಟುವಟಿಕೆಗಳಿಗೆ ತಯಾರಾಗುವಂತೆ ಸೂಚಿಸಿದ್ರು ಅಂತ ಬಾಯ್ಬಿಟ್ಟಿದ್ದಾರೆ ಎರಡೂ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದ ಮೊಹಮ್ಮದ್ ಚಾರಿಕ್ ಮಾಜ್ ಮುನೀರ್ ಅಹಮದ್ ಸೈಯದ್ ಯಾಸಿನ್ ರೇಷಾಂತ್ ತಾಜುದ್ದೀನ್ ಶೇಖ್ ಹುಜಾಯಿರ್ ಫರ್ಹಾನ್ ಬೇಗ್ ಮಜೀನ್ ಅಬ್ದುಲ್ ರೆಹಮಾನ್ ನದೀಮ್ ಅಹಮ್ಮದ್ ಜಬೀವುಲ್ಲಾ ಮತ್ತು ನದೀಮ್ ಫೈಜಲ್ ಸಿರಿಯಾದಲ್ಲಿರುವ ಐಸಸ್ ಉಗ್ರರ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ರು ಅನ್ನೋದನ್ನ ಬಾಯ್ಬಿಟ್ಟಿದ್ದಾರೆ ಈ ಪ್ರಕರಣದ ಚಾರ್ಜ್ ಶೀಟ್ ಅನ್ನು ಎನ್ಐಎ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿ ಎಲ್ಲಾ ಸ್ಫೋಟಕ ವಿಚಾರಗಳು ಬಯಲಾಗಿದೆ ಒಟ್ನಲ್ಲಿ ರಾಜ್ಯದಲ್ಲಿ ನಡೆಯಬಹುದಾದ ದೊಡ್ಡ ವಿಧ್ವಂಸಕ ಕೃತ್ಯ ತಪ್ಪಿರೋದಂತೂ ಸಮಾಧಾನದ ವಿಚಾರ ಸುಪಾಲ್ ಪೊಳಲಿ ಪಬ್ಲಿಕ್ ಟಿವಿ ಮಂಗಳೂರು